ಸ್ನೇಹಿತರೆ, ರೆಟಿನಾ ಅಂತಂದರೆ ಅಕ್ಷಿಪಟಲ. ಅಕ್ಷಿಪಟಲ ಅಂತಂದರೆ ಕಣ್ಣಿನ ಗುಡ್ಡೆಯ ಹಿಂಭಾಗದಲ್ಲಿರುತ್ತೆ. ಈಗ ಯಾವುದೇ ಒಂದು ಬೆಳಕಿನ ಕಿರಣಗಳು ಪ್ಯೂಪಿಲ್ ಇದು ಮುಖಾಂತರ ಕಣ್ಣಿನ ಈಗ ಕರಿಗುಡ್ಡೆ ಇದೆಯಲ್ಲ, ಕರಿಗುಡ್ಡೆ ಅಂದರೆ ಅದು ಕರಿ ಬಣ್ಣ ಬಂದಿರೋದು ಒಳಭಾಗದಲ್ಲಿ ಇರ್ತಕ್ಕಂಥ ಐರಿಸ್ ಬಣ್ಣ ಅದು. ಇದಕ್ಕೆ ಕಾರ್ನಿಯಾಕ್ಕೆ ಯಾವುದು ಅದಕ್ಕೆ ಅದು ಅದಕ್ಕೆ ಯಾವುದು ಬಣ್ಣ ಇಲ್ಲ, ಅದು ಪಾರದರ್ಶಕ, ಸಂಪೂರ್ಣವಾಗಿ ಪಾರದರ್ಶಕ. ಅದರ ಮುಖಾಂತರ ಬೆಳಕಿನ ಕಿರಣಗಳು ನಮ್ಮ ಹಿಂಭಾಗದಲ್ಲಿ ಒಂದು ರೆಟಿನಾ ಅಂತ ಹೇಳಿದ್ಮೇಲೆ ಅಕ್ಷಿಪಟಲ ಅದಕ್ಕೆ ಹೋಗಿ ಅಲ್ಲಿ ಹೋಗಿ ಬಿದ್ದಾಗ ಅಲ್ಲಿಂದ ಒಂದು ಸಂದೇಶ ಹೋಗುತ್ತೆ ಮೆದುಳಿಗೆ. ಆಗ ಮೆದುಳಿನಲ್ಲಿ ನಮಗೆ ಅರ್ಥವಾಗುತ್ತೆ ನಾವು ಏನು ನೋಡ್ತಾ ಇದ್ದೀವಿ ಅಂತನ್ನೋದು. ಈಗ ನಾನು ಮಾತನಾಡ್ತಾ ಇದ್ದೇನೆ, ನಾನು ಮುಂದೆ ಒಂದು ನನ್ನ ಮೊಬೈಲ್ ಇದೆ, ಕಂಪ್ಯೂಟರ್ ಇದೆ, ಇದೆಲ್ಲ ನಾನು ನೋಡ್ತಾ ಇದ್ದೀನಿ. ಈ ಒಂದು ರೆಟಿನಾದ್ದು ಫೋಟೋಗಳನ್ನು ಸಹ ನಾನು ಯೂಟ್ಯೂಬ್ಗೆ ನಾನು ಅಪ್ಲೋಡ್ ಮಾಡಿದ್ದೇನೆ. ಡಯಾಬಿಟಿಸ್ನಿಂದ ರೆಟಿನೋಪತಿ ತೊಂದರೆ ಸಹ ದುಷ್ಪರಿಣಾಮ ಸಹ ಭಾಳ ಮುಖ್ಯವಾದ್ದು. ಅದು ತಕ್ಷಣವೇ ಮನುಷ್ಯನಿಗೆ ಕಣ್ಣು ಕಾಣ್ತಿದ್ದಂಗೆ ಆಗೋದಿಲ್ಲ, ಕ್ರಮೇಣವಾಗಿ ಈಗ ಆ ರೆಟಿನಾಕ್ಕೆ ಅದಕ್ಕೂ ಸಹ ರಕ್ತ ಸಂಚಾರ ಆಗಬೇಕು. ನಿಮ್ಮ ಕೂದಲಿಗಿಂತಲೂ ತೆಳುವಾದಂಥ ಅಷ್ಟು ಸಣ್ಣವಾಗಿರ್ತಕ್ಕಂಥ ರಕ್ತನಾಳಗಳಲ್ಲಿ ರಕ್ತ ಹರಿಯುತ್ತೆ ರೆಟಿನಾದಲ್ಲಿ. ರೆಟಿನಾ ಬದುಕಿ ಉಳಿಬೇಕಾದರೆ, ರೆಟಿನಾ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ರಕ್ತ ಸಂಚಾರ ಆಗಬೇಕು. ಆದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದರೆ ಅವಾಗ ಏನಾಗುತ್ತೆ ಅಲ್ಲಿ? ನಾನು ಒಂದಿನ ಹಿಂದೆ ಮೊದಲು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ನಾನು ಈ ಕೆಂಪು ರಕ್ತ ಕಣಗಳು ಒಳ್ಳೆ ಖಾರ ಬೂಂದಿ ಥರ ಹರಿದಾಡಬೇಕು, ಅದ್ರ ಬದಲು ಅದು ಸಿಹಿ ಬೂಂದಿ ಥರ ಆಗಿಬಿಟ್ಟು ಅಂಟ್ಕೊಂಡು, ಜೊತೆಗೆ ರಕ್ತನಾಳನೂ ಸಹ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದರೆ ರಕ್ತದಲ್ಲಿ ರಕ್ತನಾಳನೂ ಸಹ ಒಂದು ರೀತಿ ಅಂಟ್ಕೊಂಡು ಒಳಭಾಗದಲ್ಲಿ ಒಂದು ರೀತಿಯ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಉರಿಯೂತ ಆಗಿ ಅದಕ್ಕೆ ತೊಂದರೆ ಆಗ್ತದೆ. ಆಗ ಎಷ್ಟೋ ಸಲ ಆ ಒಂದು ರಕ್ತನಾಳ ಒಡೆದು ಅಥವಾ ದ್ರವ ಹೊರಗಡೆ ಬಂದು ಕೊನೆಗೆ ಡಯಾಬಿಟಿಕ್ ರೆಟಿನೋಪತಿ, ನನಗೇನೋ ತೊಂದರೆ ಇದೆ, ನನಗೆ ವಯಸ್ಸಾಯಿತು ಅಂತ ಅಂದ್ಕೊಂಡು ಕಣ್ಣಿನ ಸ್ಪೆಷಲಿಸ್ಟ್ರ ಹೋದಾಗ ಅವರು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಆ ಒಂದು ಪ್ಯೂಪಿಲ್ನ ಅಗಲ ಮಾಡಿ ಕಣ್ಣಿನ ಒಳಗೆ ದೊಡ್ಡದಾಗಿ ಕಾಣಬೇಕು ಅವರಿಗೆ, ಒಂದು ಕಾಣಬೇಕು ಆ ರೀತಿ ನೋಡಿ ರೆಟಿನವನ್ನು ನೋಡ್ತಾರೆ, ಓಹೋ ರೆಟಿನೋಪತಿ ಆಗಿದೆ ಅಂತಂದ್ಬಿಟ್ಟು ಅದನ್ನು ಸ್ಟೇಜ್ ಮಾಡ್ತಾರೆ. ರೆಟಿನೋಪತಿನ ಸ್ಟೇಜ್ ಒನ್ ಅಂತಂದರೆ ಮೈಲ್ಡ್ ಸಾಧಾರಣವಾದ್ದು, ಸ್ಟೇಜ್ ಟು ಮಾಡ್ರೇಟ್, ಸ್ಟೇಜ್ ತ್ರೀ ಸಿವಿಯರ್, ಸ್ಟೇಜ್ ಫೋರ್ ಅಂತಂದರೆ ಭಾಳ ಜಾಸ್ತಿ ತೀವ್ರತರವಾದಂಥ ತೊಂದರೆ ಉಂಟಾಗಿದೆ ರೆಟಿನಾಕ್ಕೆ. ಈ ರೀತಿ ಒಂದು ವಿಭಾಗ ಮಾಡ್ತಾರೆ. ನಂತರ ಅದನ್ನು ಪತ್ತೆಹಚ್ಚೋದಕ್ಕೆ ಒಂದು ಫ್ಲೋರೆಸೆಂಟ್ ಬಣ್ಣವನ್ನು ಸಹ ರಕ್ತಕ್ಕೆ ಕೊಟ್ಟಾಗ ಅದು ರೆಟಿನಾದಲ್ಲಿ ಗೊತ್ತಾಗ್ತದೆ. ಅದನ್ನು ಫೋಟೋ ತಗೊಳ್ತಾರೆ, ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ಲೇಸರ್ ಟ್ರೀಟ್ಮೆಂಟು, ಅದನ್ನು ಏನು ಏನು ದುಷ್ಪರಿಣಾಮ ಉಂಟಾಗಿದೆಯೋ, ರೆಟಿನಾಕ್ಕೆ ಏನು ಡ್ಯಾಮೇಜ್ ಆಗಿದೆಯೋ ಅದನ್ನು ಪುನಃ ವಾಪಸ್ಸು ಸರಿಪಡಿಸೋಕ್ಕಾಗಲ್ಲ. ಅದೇ ನಿಮಗೆ ಒಂದು ಕ್ಯಾಟ್ರಾಕ್ಟ್ ಆಗಿದ್ದರೆ ಆ ಕ್ಯಾಟ್ರಾಕ್ಟ್ನ ತೆಗೆದುಬಿಟ್ಟು ಬೇರೆ ಒಂದು ಇಂಟ್ರಾಆಕ್ಯುಲರ್ ಲೆನ್ಸ್ನ ಹಾಕ್ತಾರೆ, ಆವಾಗ ನಿಮಗೆ ಚೆನ್ನಾಗಿ ಕಾಣ್ತದೆ, ಕಾಣುತ್ತೆ ಆವಾಗ. ಆದರೆ ಇದು ರೆಟಿನೋಪತಿ ಆದರೆ ಅದು ಏನು ಡ್ಯಾಮೇಜ್ ಆಗಿದೆಯೋ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಆದರೆ ಮುಂದೆ ಹೆಚ್ಚು ಡ್ಯಾಮೇಜ್ ಆಗೋದನ್ನು ತಡೆಗಟ್ಟಬಹುದು. ಸ್ನೇಹಿತರೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹತೋಟಿನಲ್ಲಿದ್ದರೆ, ನಿಮಗೆ ಡಯಾಬಿಟಿಸ್ ಹತೋಟಿಯಲ್ಲಿದ್ದರೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹತೋಟಿಯಲ್ಲಿದ್ದರೆ ಇವೆಲ್ಲ ದುಷ್ಪರಿಣಾಮಗಳು ಆಗೋದಿಲ್ಲ. ಫುಲ್ ಲೈಫ್ ಡೆಸ್ಪೈಟ್ ಡಯಾಬಿಟಿಸ್, ಡಯಾಬಿಟಿಸ್ ಇದ್ದರೂ ಸಹ ನಿಮ್ಮ ಸಂಪೂರ್ಣ ಆರೋಗ್ಯಕರ ಜೀವನ. ದಯವಿಟ್ಟು ಈ ಒಂದು ರೆಟಿನಾ ದುಷ್ಪರಿಣಾಮದ ಬಗ್ಗೆ ದಯವಿಟ್ಟು ಬೇರೆಯವ್ರಿಗೆ ಹೇಳಿ. ಸರ್ವೇ ಜನ ಸುಖಿನೋ ಭವತು.